ರೈಲು ಅಪಘಾತದಿಂದ ಎರಡು ಕಾಲುಗಳನ್ನು ಕಳೆದುಕೊಂಡು ಎತ್ತಲು ಸಂಚರಿಸಲಾಗದೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಬಾಮಿರಾಮ್ ಬಾಬು ಅವರಿಗೆ ಉಡುಪಿಯ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಸಂಸ್ಥೆಯವರು ಗಾಲಿಕುರ್ಚಿಯನ್ನು ಉಚಿತವಾಗಿ ಒದಗಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಫಲಾನುಭವಿ ಬಾಬಿಯವರು ಉದ್ಯಾವರ ಕಟ್ಟಿಗುಡ್ಡೆಯ ವಸತಿ ಸಂಕೀರ್ಣದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಉದ್ಯೋಗ ನಿರ್ವಹಿಸುತ್ತಿದ್ದರು. ಅಸಹಾಯಕತೆಯನ್ನು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯಲ್ಲಿ ಹೇಳಿಕೊಂಡು ಗಾಲಿಕುರ್ಚಿ ಮತ್ತು ಕೃತಕ ಕಾಲು ಜೋಡಿಸುವಂತೆ ನೆರವನ್ನು ಯಾಚಿಸಿದ್ರು. ಸಮಿತಿಯ ಸಂಚಾಲಕ ನಿತ್ಯಾನಂದ ಬಳಕಾಡುವರು ಗಿರಿಜಾ ಹೆಲ್ತ್ ಕೇರ್ ಸಂಸ್ಥೆಯಲ್ಲಿ ಮೌಖಿಕವಾಗಿ ಮನವಿಯನ್ನ ಮಾಡಿದ್ರು. ಮನವಿಗೆ ತಕ್ಷಣ ಸ್ಪಂದಿಸಿದ ಸಂಸ್ಥೆಯವರು ಗಾಲಿಕುರ್ಚಿಯನ್ನು ನೀಡಿ ನೆರವಾಗಿದ್ದಾರೆ. ಕೃತಕ ಕಾಲು ಚೂಟಣಿಗೆ ದುಬಾರಿ ವೆಚ್ಚ ತಗುಲಲಿದ್ದು ಅದಕ್ಕಾಗಿ ಹಣ ಸಂಗ್ರಹದ ಕಾರ್ಯವೂ ನಡೆಯುತ್ತಿದೆ. ಗಾಲಿಕುರ್ಚಿ ಹಸ್ತಾಂತರ ಸಂದರ್ಭದಲ್ಲಿ ಸಂಸ್ಥೆಯ ಮಾಲೀಕ ರವೀಂದ್ರ ಶೆಟ್ಟಿ, ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಬಳಕಾಡು, ರಮೇಶ್ ಕಿದಿಯೂರು, ತಾರನಾಥ್ ಮೇಸ್ತ ಶಿರೂರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿಫೋ ನ್ಯೂಸ್, ಉಡುಪಿ.